ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರೇ ನಾನು ಇನ್ಸ್ಟಂಟ್ ಪೊಡ್ಡು ಮಾಡಿ ತರಿಸ್ತೀನಿ ಅದನ್ನು ಕೂಡ ಜೋಳದ ಹಿಟ್ಟಿನ ಇನ್ಸ್ಟಂಟ್ ಪಡ್ಡು ರೆಸಿಪಿ ನೋಡೋಣ ಸೂಪರ್ ಸೂಪರಾಗಿದೆ ಹಾಗೆ ಪೊಡ್ಡು ಮತ್ತು ಚಟ್ನಿ ಇನ್ಸ್ಟನ್ನಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ಬೇಗನೆ ಆಗೋಗುತ್ತೆ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತದೆ ನೋಡಿದ್ರೂ ಕೂಡ ಜೋಳದ ಹಿಟ್ಟಿನ ಪಡ್ಡು ಅನಿಸೋದಿಲ್ಲ ಆದರೂ ಕೂಡ ತುಂಬಾ ಸೂಪರಾಗಿ ಮೃದುವಾಗಿ ತುಂಬಾ ಟೇಸ್ಟಾಗಿ ಬಂದಿತ್ತು ಹಾಗಿದ್ದರೆ ಬನ್ನಿ ವೀಕ್ಷಕರೇ ನೀವು ಕೂಡ ನೋಡ್ಕೊಂಡು ಮಾಡಿಕೊಂಡು ತಿಂದು ನೋಡಿ ಇಷ್ಟ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ವೀಕ್ಷಕರೆ ಒಂದು ಬೌಲ್ ಒಳಗಡೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪಷ್ಟು ಜೋಳದ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ರವೆ ಬೇಕು ನೀವು ಯಾವ ಚಿರೋಟಿ ರವೆ ತೊಂದ್ರೂ ಕೂಡ ಪರವಾಗಿಲ್ಲ ಹಾಗೆಯೇ ಅರ್ಧ ಬಟ್ಲಷ್ಟು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ ಈಗ ನೋಡ್ಬೋದು ನಾನು ಮೊಸರೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈಗ ಇದರೊಳಗಡೆ ನಾನೀಗ ಸಕ್ಕರೆ ಕೂಡ ಹಾಕ್ಕೊಳ್ತೀನಿ ಸಕ್ಕರೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಕೆಂಪಗೆ ಬರುತ್ತೆ ಪೌಡ್ಡು ಕೂಡ ನಾನು ಸಕ್ಕರೆ ಹಾಕದೇ ಮಾಡಿಕೊಂಡ್ರೆ ಕೆಂಪಗಾಗಿ ಬರೋದಿಲ್ಲ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಇಲ್ಲಿ ನೋಡ್ಬೋದು ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ ಈಗ ನೋಡ್ಬೋದು ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸೋಣ ಚೆನ್ನಾಗಿ ಬರಬೇಕಲ್ವ ಅದಕ್ಕೋಸ್ಕರ ಹಿಟ್ಟಿನ ಹದ ಕೂಡ ಚೆನ್ನಾಗಿರಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಯಾವ ಹದ ಇರಬೇಕಪ್ಪ ಅಂತ ತೋರಿಸ್ತೀನಿ ಹಿಟ್ಟು ಕೂಡ ನಿಮಗೆ ನಾವು ಎಷ್ಟು ಕೂಡ ನೀರು ಹಾಕ್ಕೊಂಡ್ರೆ ಸ್ವಲ್ಪ ರವೆ ಇರುತ್ತಲ್ಲ ಅದ್ರೊಳಗೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅದು ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೀರು ಮೊಸರು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಇದೆಲ್ಲ ಕೂಡ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಹಿಟ್ಟು ಕೂಡ ಪರವಾಗಿಲ್ಲ ಈಗ ಇದೊಂದು ಹಿಟ್ಟು ಸ್ವಲ್ಪ ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಮುಚ್ಚಿಡಿ ಐದು ನಿಮಿಷ ಆದಮೇಲೆ ನೋಡಿ ಹಿಟ್ಟು ಕೂಡ ಸ್ವಲ್ಪ ನೆಂದಿರುತ್ತೆ ಚೆನ್ನಾಗಿ ಬರುತ್ತೆ ಉಬ್ಬಿ ಬರುತ್ತೆ ಪಡ್ಡು ಅದಕ್ಕೋಸ್ಕರ ನೆನೆಸಿಟ್ಟಿರೋದು ಇದರೊಳಗಡೆ ಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಕರಿಬೇವು ಎಲ್ಲ ಕೂಡ ಹಾಕ್ಕೊಂಡು ಕಲಿಸ್ಕೋಬೇಕು ಮತ್ತು ನಿಮಗೆ ಇಷ್ಟ ಆದರೆ ಹಾಕೊಳ್ಳಿ ವೀಕ್ಷಕರೇ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡಿ ಲಾಸ್ಟಲ್ಲಿ ನಾನು ಪೊಡು ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿರ್ತೀನಿ ಎಲ್ಲಾನು ಕೂಡ ಆದಮೇಲೆ ಅದರೊಳಗಡೆ ಅಡುಗೆ ಸೋಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ ಒಂಥರ ಹಿಟ್ಟಿಗೆ ಒಂಥರ ಗುಳ್ಳೆಗಳು ಬರಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಅದು ಹಿಟ್ಟು ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಪಡ್ಡು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ಬೋದು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ಹಿಟ್ಟು ಒಂಥರ ಬಬಲ್ಸ್ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಈಗ ಹಿಟ್ಟು ರೆಡಿಯಾಗಿದೆ ವೀಕ್ಷಕರೇ ಈಗ ಈ ಕಡೆ ನಾನು ಪೊಡ್ಡಿನ ಸಾಚ ಕೂಡ ಇಟ್ಕೊಂಡಿದ್ದೀನಿ ಬನ್ನಿ ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಈಗ ಇಲ್ಲಿ ನೋಡ್ಬೋದು ನಾನು ಪೊಡ್ಡಿನ ಸಹ ಇಟ್ಕೊಂಡಿದ್ದೀನಿ ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೊಂಡ್ರೆ ಒಂಥರ ಪೊಡ್ಡು ಕೂಡ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆತ್ಕೊಳ್ಳೋದಕ್ಕೂ ಇಡಲ್ಲ ಅದಕ್ಕೋಸ್ಕರ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ಎರಡು ಎರಡು ನಿಮಿಷ ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು ಅದನ್ನು ಕೂಡ ಆಮೇಲೆ ಈ ರೀತಿ ನೋಡಿ ಪಡ್ಡು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿತ್ತು ತುಂಬ ಮೃದುವಾಗಿನೂ ಕೂಡ ಬರುತ್ತೆ ಮಕ್ಕಳಿಗೂ ಕೂಡ ಮಾಡಿ ಕುಡಿಯುವ ಇಷ್ಟಕರೇ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರಿಗೂ ಕೂಡ ಗೊತ್ತೇ ಆಗೋದಿಲ್ಲ ಜೋಳದ ಹಿಟ್ಟಿನ ಪೊಡು ಅಂದರೆ ಗೊತ್ತಾಗೋದಿಲ್ಲ ಯಾರಿಗೂ ಕೂಡ ಅದನ್ನು ಕೂಡ ಮಕ್ಕಳಿಗೆ ತಿನ್ನಿಸ್ಬೇಕು ಹೆಲ್ದಿಯಾಗಿರುತ್ತೆ ಜೋಳದ ಹಿಟ್ಟಿನ ಪೊಡ್ಡು ಕೂಡ ನೋಡಿ ಮಾಡ್ಕೊಳ್ಳಿ ಇದು ಉತ್ತರ ಕರ್ನಾಟಕದ ರೆಸಿಪಿ ಸೂಪರ್ ಸೂಪರಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಇಲ್ಲಿ ಹಾಕ್ಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಟು ಆಮೇಲೆ ತರ್ದಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿರುವು ಹಾಕಬೇಕು ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈಗ ನಾನು ತಿರುವು ಹಾಕ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಕಲರ್ ಕೂಡ ಬಂದಿದೆ ಅಂತ ಉರಿ ಕೂಡ ಸ್ವಲ್ಪ ಆಗಿ ಇಡಿ ವೀಕ್ಷಕರೇ ಯಾಕಂದ್ರೆ ಸ್ವಲ್ಪ ದಪ್ಪ ಉರಿ ಇಡಬೇಡಿ ಸ್ವಲ್ಪ ಹೊತ್ತು ಹೋಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಉರಿ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಒಡ್ಡು ಕೂಡ ಈಗ ನಾನು ಎಲ್ಲನೂ ಕೂಡ ಚೆನ್ನಾಗಿ ತಿರುವು ಹಾಕ್ತೀನಿ ಸ್ವಲ್ಪ ಎರಡು ಕಡೆ ಚೆನ್ನಾಗಿ ಬೆಂದಿರಬೇಕಲ್ಲ ಅದಕ್ಕೋಸ್ಕರ ಎಲ್ಲನೂ ಕೂಡ ತಿರುವು ಹಾಕ್ತೀನಿ ನೋಡಿ ಎಷ್ಟು ಈಸಿಯಾಗಿ ಎದ್ದು ಬರ್ತದೆ ಅಂತ ನೋಡ್ಬೋದು ಸ್ವಲ್ಪ ಕೂಡ ತಳ ಇಲ್ಲ ಈಗೆಲ್ಲನೂ ಕೂಡ ತಿರುವು ಹಾಕ್ಕೊಳ್ತೀನಿ ನೋಡಿ ನಾನು ನೋಡಿ ವೀಕ್ಷಕರೇ ಎಲ್ಲನೂ ಕೂಡ ಚೆನ್ನಾಗಿ ಹಾಕೊಂಡಿದ್ದೀನಿ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ಹಾಗೆ ತುಂಬಾ ಟೇಸ್ಟ್ ಕೂಡ ಬಂದಿರುತ್ತೆ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ವೀಕ್ಷಕರ ನೀವು ಕೂಡ ಟ್ರೈ ಮಾಡ್ಕೊಬೋದು ಅದ್ರ ಜೊತೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಚೆನ್ನಾಗಿ ರುಚಿಯಾದ ಜೋಳದ ಹಿಟ್ಟಿನ ಪಟ್ಟು ನೀವು ಕೂಡ ರುಚಿ ನೋಡ್ಕೋಬೋದು ಬನ್ನಿ ಒಂದು ಪ್ಲೇಟ್ ಒಳಗೆ ತೆಗಿತೀನಿ ನೋಡಿ ವೀಕ್ಷಕರೇ ಜೋಳದ ಹಿಟ್ಟಿನ ಪೌಡರ್ ರೆಡಿ ಆಯಿತು ಹಾಗೆ ಚಟ್ನಿ ಕೂಡ ರೆಡಿಯಾಗಿದೆ ಸೂಪರಾಗಿ ಜೋಳದ ಹಿಟ್ಟಿನ ಪಡ್ಡು ಚಟ್ನಿ ನೀವು ಕೂಡ ನೋಡಿಕೊಂಡು ಮಾಡಿಕೊಂಡು ರುಚಿ ನೋಡಿ ವೀಕ್ಷಕರೇ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿಕೊಂಡು ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಈ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ಇದೇ ರೀತಿ ಮತ್ತು ನೋಡೋ ಜೊತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್